ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಸದ್ಯದಲ್ಲೇ ಇನ್ನೇನು ಕೆಲವೇ ತಿಂಗಳಲ್ಲಿ ಬಾಕಿ ಇರುವಂಥದ್ದು ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಅನೇಕ ಜನರಿಗೆ ಬಹಳ ಒಂದು ಗೊಂದಲಮಯವಾಗಿ ಕಾಡ್ತಾ ಇರುವಂಥದ್ದು ಮತದಾರರನ್ನು ಬಿಟ್ಕು ಬಿಡ್ತಾ ಇದ್ದಾರೆ ಮತದಾರರ ಪಟ್ಟಿಗೆ ಅನೇಕ ಜನರನ್ನು ಸೇರಿಸಿಲ್ಲ ಅನ್ನುವಂಥ ಗೊಂದಲ ಕ್ರಿಯೇಟ್ ಆಗಿದೆ ಇದಕ್ಕೆಲ್ಲ ಒಂದು ತೆ ಇರುವಂಥ ಪ್ರಯತ್ನಕ್ಕಾಗಿ ನಮ್ಮ ಜೊತೆ ಸ್ವತಃ ಜಿಲ್ಲಾಧಿಕಾರಿಗಳಂಥ ವೈ ಎಸ್ ಪಾಟೀಲ್ ಸರ್ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಏನು ಸರ್ ಇಪ್ಪತ್ತು ಸಾವಿರನ ನಗರದ ಜನರು ಬಿಡಲಾಗಿದೆ ಆ ಥರ ಒಂದು ಮಾಜಿ ಸಚಿವರೇ ಹಾಕ್ಕೊಳ್ತಾರೆ ಮತ್ತು ಅನೇಕ ಜಿಲ್ಲೆಗಳಲ್ಲಿ ಅನೇಕ ತಾಲೂಕುಗಳಲ್ಲಿ ಇದೇ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಏನು ತಮಗೆಲ್ಲ ಗೊತ್ತಿರುವಂತೆ ಮತದಾರರ ಪಟ್ಟಿ ಪರಿಷ್ಕರಣೆ ಏನು ನಾವು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿದ್ದೀವಿ ಈಗ ಮೊನ್ನೆ ಒಂಬತ್ತನೇ ತಾರೀಕು ನಾವೇನು ಪ್ರಕಟ ಮಾಡಿದ್ದೀವಿ ಇದರಲ್ಲಿ ಈಗಲೂ ಸಹಿತ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡೆ ಮಾಡೋಕ್ಕೆ ಹೆಸರನ್ನು ತೆಗಿಯೋಕ್ಕೆ ಅಂದರೆ ತೆಗಿಯೋದಂದರೆ ಡೆತ್ ಆಗಿದ್ದರೆ ಅದರ ಪರ್ಮನೆಂಟ್ಲಿ ಶಿಫ್ಟ್ ಆಗಿದ್ದರೆ ಅದಕ್ಕೆಲ್ಲ ಅವಕಾಶ ಇದೆ ಅಷ್ಟೇ ಅಲ್ಲದೆ ಈಗ ಬಿಟ್ಟು ಹೋಗಿದೆ ಅಂತೆಲ್ಲ ಏನು ಹೇಳ್ತಾ ಇದ್ದಾರೆ ಈಗ ತಮಗೆಲ್ಲ ಗೊತ್ತಿದೆ ಈಗ ಅವರು ಬಂದು ಫಾರ್ಮ್ ಸಿಕ್ಸನ್ನು ಸಂಬಂಧಿಸಿದ ಬಿ ಎಲ್ ಒಗಳಿಗೆ ಕೊಡ್ಬೋದು ಅಥವಾ ಓಟ ಓಟರ್ ಹೆಲ್ಪ್ಲೈನ್ ಆ್ಯಪ್ ಅಂತ ಇದೆ ಹೋಟರ್ ಹೆಲ್ಪ್ಲೈನ್ ಆ್ಯಪ್ ಅದರಲ್ಲಿ ಸ್ವತಃ ಓಟರನ್ನೇ ಅವನು ತನ್ನ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಈಗ ಅದು ಬಿಟ್ಟು ಹೋಗಿದೆ ಅಂತ ಏನು ಹೇಳ್ತಾರಲ್ಲ ಅದು ಬಿಟ್ಟು ಹೋಗಿರೋದಲ್ಲ ತಮಗೆಲ್ಲ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷ ಜನಸಂಖ್ಯೆ ಇದೆ ಅದರಲ್ಲಿ ನಮ್ಮದು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಭಾರತ ಚುನಾವಣಾ ಆಯೋಗದ ನಿಯಮದ ಪ್ರಕಾರ ನಮ್ಮಲ್ಲಿ ಇಲೆಕ್ಟರ್ಗೆ ಜನಸಂಖ್ಯೆಗೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಮಾತ್ರ ಇರಬೇಕು ಅಂದರೆ ಸಿಕ್ಸ್ಟಿ ಸೆವೆನ್ ಟು ಸೆವೆಂಟಿ ಈಸ್ ಎ ಹೆಲ್ದಿ ಆರೋಗ್ಯಕರವಾದ ಮತದಾರರ ಪಟ್ಟಿ ಆದರೆ ನಮ್ಮ ಜಿಲ್ಲೆಯಲ್ಲಿ ಈಗ ಸುಮಾರು ಎಪ್ಪತ್ತಾರರಿಂದ ಎಪ್ಪತ್ತೇಳು ಪರ್ಸೆಂಟ್ ಈಗಾಗಲೇ ಹತ್ತು ಪರ್ಸೆಂಟ್ ಡೆತ್ ಶಿಫ್ಟೆಡ್ ಡಬಲ್ ಕ ಎರಡೆರಡು ಕಡೆ ಎಂಟ್ರಿ ಆದಂಥವ್ರು ಇದ್ದಾರೆ ಈಗ ಇಲೆಕ್ಷನ್ ಕಮಿಷನ್ ಏನಿದೆ ಸ್ಟೇಟ್ ಆಗ್ಬೋದು ಮತ್ತು ಸೆಂಟ್ರಲ್ ಇಬ್ಬರದು ಸ್ಟ್ರಿಕ್ಟಾಗಿ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ ಎಲ್ಲ ಅಧಿಕಾರಿಗಳಿಗೆ ಆಮೇಲೆ ಅದರಲ್ಲಿ ತಮಗೆಲ್ಲ ತಿಳಿದಂಗೆ ಯಾವುದೇ ಮತದಾರರನ್ನು ಅವಕಾಶ ನೀಡದೆ ತೆಗೆಯುವಂಥ ಪ್ರಶ್ನೆನೇ ಇಲ್ಲ ಮತ್ತು ನಾವು ಮತದಾರರ ಪಟ್ಟಿಯನ್ನು ಏನು ಪ್ರಕಟ ಮಾಡಿದ್ದೀವಿ ಪ್ರಕಟ ಮಾಡಿದ ತಕ್ಷಣ ನಾವು ಎಲ್ಲ ಪೊಲಿಟಿಕಲ್ ಪಾರ್ಟಿ ಮೀಟಿಂಗನ್ನು ಕರೆದು ಅವರಿಗೆ ಮತದಾರರ ಪಟ್ಟಿಯನ್ನು ನೀಡಿ ತಮ್ಮ ಆಮೇಲೆ ಮತದಾರರ ಪಟ್ಟಿಯಲ್ಲಿ ಎಷ್ಟು ಮೊದಲನೇ ಮತದಾರರ ಪಟ್ಟಿ ಎರಡನೇ ಮತದಾರರ ಪಟ್ಟಿಯಲ್ಲಿ ಪರಿಶೀಲನೆ ಮಾಡ್ಕೊಳ್ಳೋಕ್ಕೂ ಹೇಳಿದ್ದೀವಿ ಈ ಜನರಲ್ಲಾಗಿ ಏನು ಕಮೆಂಟ್ ಇದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ಅದು ಸತ್ಯಕ್ಕೆ ದೂರವಾದದ್ದು ಯಾಕಂದರೆ ಈಗಲೂ ಅವಕಾಶ ಇದೆ ಈಗಲೂ ನಾವು ವಾಕತಾನ ಮಾಡ್ತೀವಿ ಆವಾಗ ಪಾರ್ಟಿಸಿಪೇಷನ್ ಮಾಡೋದಿಲ್ಲ ಆಮೇಲೆ ನಾವು ಸಭೆಗಳನ್ನ ನಡೆಸ್ತೀವಿ ಪರಿಷ್ಕರಣೆ ಮಾಡೋಕ್ಕೆ ಅವಾಗ ಬರೋದಿಲ್ಲ ಈಗ ನಾವು ಈಗ ಜನವರಿ ಐದರವರೆಗೆ ನಮಗೆ ಸಮಯ ಇದೆ ಪ ಫೈನಲ್ ಪಬ್ಲಿಕೇಶನ್ ಅದು ಅಲ್ಲಿವರೆಗೇನು ಇದನ್ನು ಹೇಳದೆ ಯಾರು ಮತದಾರರು ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನು ಆ ಮತದಾರರ ಡಿಟೇಲ್ಸ್ ಒಂದಿಗೆ ನಮಗೆ ಕೊಟ್ಟರೆ ನಾವು ಡೆಫಿನೆಟ್ಲಿ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ನಿಮಗೆ ಹೇಳ್ತೀವಿ ಏಯ್ಟಿ ಏಯ್ಟ್ ಪರ್ಸೆಂಟಷ್ಟು ಆಧಾರ್ ಲಿಂಕೇಜ್ ಆಗಿದೆ ನಮ್ಮಲ್ಲಿ ಆದರೆ ಸಿಟಿಯಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಆಗಿದೆ ಅದರ ಅರ್ಥ ಏನು ಎರಡೇ ಅರ್ಥ ಇರ್ಬೋದು ಒಂದು ಅವರು ಇಚ್ಛಾ ಇಲ್ಲದೆ ಇರ್ಬೋದು ಕೊಡೋಕ್ಕೆ ಅಥವಾ ಅವನು ಬೆಂಗಳೂರು ಮತ್ತಲ್ಲೋ ಶಿಫ್ಟ್ ಆಗಿರ್ತಾನೆ ಅವ್ನಿಗೆ ಇಲ್ಲೂ ಇರಬೇಕಂತಾನೆ ವೋಟರ್ ಲಿಸ್ಟಲ್ಲಿ ಅಲ್ಲೂ ಇರಬೇಕಂತಾನೆ ಅಂಥದಕ್ಕೆ ಯಾ ಯಾವ ಚುನಾವಣಾ ಆಯೋಗ ಆಗಲಿ ಯಾವುದು ತಿಳಿದ ನಾಗರಿಕನಾಗಲಿ ಎರಡು ಕಡೆ ಮತದಾರರ ಪಟ್ಟಿಯಲ್ಲಿ ಇರಬೇಕು ಅನ್ನೋದು ಯಾರೂ ನಿಯಮದ ಪ್ರಕಾರ ಅಲೋ ಮಾಡೋಕ್ಕಾಗೋದಿಲ್ಲ ಅಲ್ಲ ಅಂದರೆ ಅದು ನಮಗೆ ಈಗ ಮಾಹಿತಿ ಗೊತ್ತಾಗೋದಿಲ್ಲ ಈಗ ಎಲೆಕ್ಷನ್ ಆದವರು ಏನು ಹೇಳಿದ್ದಾರೆ ಅಂದರೆ ಫಸ್ಟ್ ಟೈಮ ಈ ಇದುವರೆಗೆ ಏನಂತಂದರೆ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಡಬಲ್ ಇದ್ದದ್ದನ್ನು ಲಿಸ್ಟ್ ಕೊಡ್ತಿದ್ರು ಅದನ್ನು ನಾವೀಗ ತೆಗಿಯುವಂಥದ್ದು ಅಂತ ಮಾಡಿದ್ದೀವಿ ಅಂದರೆ ಡಿ ಎಸ್ ಸಿ ಅದಕ್ಕೆ ಅಂಥದ್ದನ್ನು ಡಬಲ್ ಎಂಟ್ರಿಗಳನ್ನು ತೆಗೆದೀವಿ ಅಕ್ರಾಸ್ ದ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಈಗ ಕೊಡ್ತೇನೆ ಅಂತ ಹೇಳಿದ್ದಾರೆ ಸ್ಟೇಟದ್ದು ಅದು ಕೊಟ್ಟರೆ ನಮಗೆ ಅವನು ಬೆಂಗಳೂರಲ್ಲಿದ್ದಾನ ಅಥವಾ ಅಥವಾ ಇದೇ ಮಧುಗಿರಿಯಲ್ಲೇನೂ ಇದ್ದು ಇಲ್ಲೂ ಇದ್ದಾನೆ ಅಥವಾ ಸೇಮ್ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಹೆಣ್ಮಕ್ಳು ಮದುವೆ ಆಗಿ ಹೋಗಿರ್ತಾರೆ ಈಗ ತುಮಕೂರಿಂದ ನಾವು ಬೇರೆ ಗೂಳೂರಿಗೆ ಎಲ್ಲ ಕೊಟ್ಟಿರ್ತೀವಿ ಇಲ್ಲೂ ಇರ್ತಾರೆ ಗೂಳೂರಲ್ಲೇನೂ ಹೋಗಿ ಸೇರಿಸಿರ್ತಾರೆ ಇಂಥ ಮತದಾರರ ಇದ್ದಿದ್ದು ನಮಗೆ ಯಾವುದೇ ಗಮನಕ್ಕೆ ತಂದ್ರೂ ಸಹಿತ ಅವರಿಗೆ ಅವ ಅವಕಾಶ ಕೊಡದೆ ನಾವು ಯಾವುದೂ ತೆಗೆಯೋದಿಲ್ಲ ಮತ್ತು ಈ ಸಲನೂ ಯಾವುದೂ ಅವಕಾಶ ಕೊಡದೆ ನಾವು ತೆಗೆದಿಲ್ಲ ತೆಗೆದಿರುವಂಥ ಮತದಾರರು ಯಾರಿದ್ದಾರೆ ಅವು ಡೆತ್ ಡೆತ್ತನ್ನು ಮತದಾರರ ಪಟ್ಟಿಯಲ್ಲಿ ಇಡೋಕ್ಕೆ ಅವಕಾಶವೇ ಇಲ್ಲ ಇನ್ನೂ ಡೆತ್ ಇದ್ದದ್ದು ನಮ್ಮ ಹತ್ರ ಇದ್ದಾವೆ ಅದನ್ನು ನಾವು ತೆಗಿತಾ ಇದ್ದೀವಿ ಇದು ಸಾರ್ವಜನಿಕರಲ್ಲಿ ಯಾವುದೇ ಆತಂಕ ಅಥವಾ ಅಳಕು ಬೇಕಾಗಿಲ್ಲ ಈಗ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ ಈ ಸಮಯಾವಕಾಶವನ್ನು ಸದುಪಯೋಗ ಪಡ್ಕೊಂಡು ಅವರೆಲ್ಲ ಸೇರಿಸುವಂಥದ್ದು ಆಗಬೇಕು ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಈ ಭಾರತ ಚುನಾವಣಾ ಆಯೋಗ ಕಳೆದ ಎರಡು ಮೂರು ವರ್ಷಗಳಿಂದ ಸತತವಾಗಿ ನಾವು ಹೇಗೆ ಸರ್ಕಾರದಿಂದ ಚುನಾವಣಾ ಆಯೋಗದಿಂದ ಬಿ ಎಲ್ ಓಗಳ ನೇಮಕ ಆಗ್ತದೋ ಅದೇ ಥರ ಪಕ್ಷಗಳಿಂದ ಬಿ ಎಲ್ ಎ ಅಂದರೆ ಬೂತ್ ಲೆವೆಲ್ ಏಜೆಂಟ್ ನೇಮ್ಸೋಕ್ಕೆ ಅವಕಾಶ ಇದೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ರಿಪೀಟೆಡ್ ಪ್ರತಿ ಮೀಟಿಂಗ್ಗಳಲ್ಲೂ ಹೇಳ್ತಾ ಇದ್ದೀವಿ ಅವ್ರ ಮೇಲೆ ನೇಮಕ ಮಾಡ್ತಾ ಇಲ್ಲ ಅದು ಜವಾಬ್ದಾರಿ ಯಾರ್ದು ಆಪಾದನೆ ಮಾಡುವ ಬದಲಾಗಿ ಆ ಅಪಾಯಿಂಟ್ಮೆಂಟ್ ಮಾಡಿ ಅವರವರು ಯಾ ಯಾವ್ಯಾವ್ದು ವೋಟರ್ ಲಿಸ್ಟಲ್ಲಿ ತಮ್ಮ ವೋಟರ್ ಲಿಸ್ಟನ್ನು ವೆರಿಫೈ ಮಾಡಿಕೊಂಡು ಡೆತ್ ಆದವ್ರನ್ನ ತೆಗೆಯೋದಕ್ಕೂ ಹೆಲ್ಪ್ ಮಾಡಲಿ ಅದಕ್ಕೆ ಇದು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್ ಅನ್ನೋದಕ್ಕೆ ಅದಕ್ಕೆ ಇದು ಇದು ಕ್ಲೇಮ್ಸ್ಗೂ ಅವಕಾಶ ಇದೆ ಸೇರಿಸೋದಕ್ಕೂ ಅವಕಾಶ ಇದೆ ಅಬ್ಜೆಕ್ಷನ್ ಹಾಕೋದಕ್ಕೂ ಅವಕಾಶ ಇದೆ ತೆಗೆಯೋದಕ್ಕೂ ಅವಕಾಶ ಇದೆ ವಿಶೇಷವಾಗಿ ಈ ಸಲ ಏನು ಮಾಡಿದ್ದಾರೆ ಅಂದರೆ ಈಗ ಕೆಲವರಿಗೆ ಭಯ ಇದೆ ನಾನು ಇಲ್ಲಿಂದ ನಾನು ಆ ಕಡೆ ಹೋದರೆ ಇಲ್ಲಿಂದ ಡಿಲೀಟ್ ಮಾಡಿಕೊಂಡ್ರೆ ಅಲ್ಲೂ ನಾನು ಸೇರಿಸೋದಿಲ್ಲ ಅಂತ ಭಯ ಇದೆ ಅದಕ್ಕಾಗಿ ಈಗ ಫಾರ್ಮ್ ಏಟ್ ಅವಕಾಶ ಇದೆ ಫಾರ್ಮ್ ಏಟಲ್ಲಿ ಒಂದು ಮತದ ಒಂದು ಪೋಲಿಂಗ್ ಸ್ಟೇಷನ್ದಿಂದ ಮತ್ತೆ ಒಂದು ಪೋಲಿಂಗ್ ಸ್ಟೇಷನ್ಗೆ ಟ್ರಾನ್ಸ್ಪೋಸಿಷನ್ ಅಂತಾರೆ ಅದಕ್ಕೆ ಅವಕಾಶ ಇದೆ ಅದನ್ನು ಮತದಾರರು ಉಪಯೋಗ ತೊಗೊಳ್ಬೇಕು ಆಮೇಲೆ ಹೋಟ್ರಾ ಹೋಟರ್ ಹೆಲ್ಪ್ಲೈನ್ ಆ್ಯಪ್ ಏನಿದೆ ಸಂಪೂರ್ಣವಾಗಿ ಉಪಯೋಗ ತೊಗೊಳ್ಬೇಕು ಆಮೇಲೆ ನಿಯರೆಸ್ಟ್ ಬೂತ್ ಲೆವೆಲ್ ಆಫೀಸರ್ಸ್ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಸ ಸಂಬಂಧಿಸಿದ ಈಗ ಕಾರ್ಪೊರೇಷನ್ನಲ್ಲಾದರೆ ಕ ಕಾರ್ಪೊರೇಷನ್ ಕಮಿಷನರೇ ಇ ಆರ್ ಒ ಇರೋದರಿಂದ ಈಗ ಹೊಸದಾಗಿ ಅಪಾಯಿಂಟ್ ಆಗಿರೋದ್ರಿಂದ ಅದಕ್ಕೆ ಕಾರ್ಪೊರೇಷನ್ ಆಫೀಷಿಯಲ್ಸ್ದನ್ನು ಹೆಲ್ಪ್ ತೊಗೊಳ್ಬೋದು ಹೀಗಾಗಿ ಈ ಮತದಾರರ ಪಟ್ಟಿಯ ಆರೋಗ್ಯವನ್ನು ನಾವು ಸ ಸಂಪೂರ್ಣವಾಗಿ ಸುಧಾರಿಸಬೇಕಾದರೆ ಇದು ಅಧಿಕಾರಿಗಳಿಂದ ಸಾಧ್ಯ ಅಷ್ಟೇ ಇಲ್ಲ ಇದು ಸಾರ್ವಜನಿಕರು ಸಂಪೂರ್ಣವಾಗಿ ಮತದಾರರು ಸಂಪೂರ್ಣವಾಗಿ ಇನ್ವಾಲ್ವ್ ಆಗಬೇಕು ಅದೇ ರೀತಿ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಇದೆ ನಂದು ಯಂಗ್ ವೋಟರ್ಸ್ ಅಂದರೆ ಜ ಈಗ ನಾಲ್ಕು ಸಲ ಅವಕಾಶ ಕೊಟ್ಟಿದ್ದಾರೆ ಒಂದು ಮೊದಲು ಒಂದೇ ಸಲ ಅವಕಾಶ ಇತ್ತು ಜನವರಿ ಫಸ್ಟ್ಗೆ ಏಯ್ಟೀನ್ ತುಂಬುವಂಥವ್ರು ಏಪ್ರಿಲ್ ಫಸ್ಟ್ಗೆ ಏಯ್ಟೀನ್ ತುಂಬುವಂಥವ್ರು ಅಕ್ ಜುಲೈಗೆ ಏಯ್ಟೀನ್ ತುಂಬುವಂಥವ್ರು ಅಕ್ಟೋಬರ್ಗೆ ಏಯ್ಟೀನ್ ತುಂಬುವಂಥವ್ರು ನಾಲ್ಕು ಸಲ ಅವಕಾಶ ಇದೆ ಅವನು ಈಗಲೂ ಹಾಕೋಬೋದು ಈಗ ಏಯ್ಟೀನ್ ತುಂಬಲಿಲ್ಲ ಅಂದರೆ ಅವನು ಮಾರ್ಚ್ ಒಳಗಡೆನೂ ಹಾಕ್ಬೋದು ಅಥವಾ ಅವನು ಸೆವೆಂಟೀನ್ ಕ್ರಾಸ್ ಆಗಿದ್ದಂದ್ರೆ ಅವನು ಈಗ ಅಪ್ಲೈ ಮಾಡಿದರೆ ಅವನು ಏಯ್ಟೀನ್ ಯಾವಾಗ ಎಲಿಜಿಬಲ್ ಆಗ್ತಾನೋ ಆವಾಗ ಅವಂದ ನಾವು ಸೇರಿಸುವಂಥ ಕೆಲಸ ಮಾಡ್ತೀವಿ ಹೀಗಾಗಿ ನಾವು ಈಗಾಗಲೇ ಡ್ರಾಫ್ಟ್ ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿರೋದರಿಂದ ದಯಮಾಡಿ ತಮ್ಮ ತಮ್ಮ ಮತದಾರರು ತಮ್ಮ ತಮ್ಮ ಹೆಸರುಗಳನ್ನು ಇದೇನೋ ಇಲ್ಲೋ ಚೆಕ್ ಮಾಡುವಂಥದ್ದು ಮಾಡಿಕೊಳ್ಬೇಕಂತ ನಾನು ಎಲ್ಲ ಬಾಂಧವರಲ್ಲಿ ಮತದಾರರಲ್ಲಿ ವಿನಂತಿ ಮಾಡ್ತೀನಿ ಇಪ್ಪತ್ತು ಸಾವಿರ ಏನು ನಗರದಲ್ಲಿ ಬಿಡಲಾಗಿದೆ ಅದು ಸತ್ಯಕ್ಕೆ ದೂರವಾಗಿದೆ ಹೌದು ಅದು ಇಪ್ಪತ್ತು ಸಾವಿರ ನಾವು ಬಿಡಲಾಗಿಲ್ಲ ಯಾರನ್ನೂ ಬಿಟ್ಟಿಲ್ಲ ಬಿಡೋ ಪ್ರಶ್ನೆನೇ ಇಲ್ಲ ಇದು ಏನಂದರೆ ಡಿಲೀಷನ್ ಅದು ಅಂದರೆ ಡೆತ್ ಡಿಲೀಷನ್ ಡೆತ್ ಆದಂಥವ್ರನ್ನ ತೆಗೆದೀವಿ ಆಮೇಲೆ ತೆಗೆದೇವೆ ಅಂದರೆ ರಿಮೂವ್ ಮಾಡಿದ್ದೀವಿ ಇಪ್ಪತ್ತು ಸಾವಿರ ಟೋಟಲ್ ನಾವು ಇದರಂತೆ ಇಡೀ ಎರಡು ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಒಂದೊಂದು ಕಾನ್ಸ್ಟಿಟ್ಯುನ್ಸಿಗೆ ಎಷ್ಟು ಬರ್ತದೆ ನಿಮಗೆ ಗೊತ್ತಾಗ್ತದೆ ಯಾವ ಎರಡು ಸಾವಿರ ಅದು ಇದು ಏನಾಗಿದೆ ಅಂದರೆ ಐದೈದು ಎಂಟೆಂಟು ವರ್ಷದಿಂದ ಡೆತ್ ಆದರೂ ಅವ್ನು ತೆಗೆದೇ ಇಲ್ಲ ನೂರ ಎಂಟು ವಯಸ್ಸಾಗಿದೆ ನೀ ಆ್ಯಕ್ಚುಯಲ್ ಅವನಿಗೆ ಕ್ಯಾಲ್ಕುಲೇಟ್ ಮಾಡಿದರೆ ಅವ್ನು ಹೇಗೆ ನಮಗೆ ಬದುಕಿದ್ದು ರೆಕಾರ್ಡ್ ಆದರೂ ಬೇಕಿಲ್ಲ ಹೀಗಾಗಿ ಡೆತ್ ರಿಮೂವಲ್ ಮಾತ್ರ ಮಾಡಿದ್ದೀವಿ ಆಮೇಲೆ ಪಕ್ಕ ನಾವು ಅವರಾಗೆ ಕೊಟ್ಟಿರ್ತಾರೆ ಕೆಲವು ನಾನು ಹೀಗೆ ಶಿಫ್ಟ್ ಆಗಿದ್ದೀನಂತ ಹೇಳಿ ಅಂತ ಅವ್ನು ಮಾತ್ರ ತೆಗೆದೀವಿ ಯಾವುದೇ ಮತದಾರರ ಪಟ್ಟಿಯನ್ನು ಸೋಮೋಟೋ ಆಗಿ ಬಿಡುವಂಥ ಪ್ರಶ್ನೆ ಇಲ್ಲ ಯಾವುದೂ ಬಿಟ್ಟಿಲ್ಲನೋ ತುಮಕೂರು ಜಿಲ್ಲೆಯಲ್ಲಿ ಏನು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಬಹಳಷ್ಟು ಅದಕ್ಕೆ ಫಾಲೋ ಮಾಡ್ಬೋದು ಬಹಳಷ್ಟು ರೂಲ್ಸ್ಗಳಿದೆ ಬಹಳಷ್ಟು ಅಪ್ಲಿಕೇಶನ್ಗಳಿದೆ ಸ್ಥಳೀಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಅನ್ನುವಂಥದ್ದು ಜಿಲ್ಲಾಧಿಕಾರಿಗಳ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅಂಜನ್ ತೇಗಜೇಂದ್ರಾಮು ಟಿ ವಿ ತುಮಕೂರು